ಆಕ್ಚುಲಿ ಈ ವರ್ಷದ ಏನೂ ತಗೊಂಡಿಲ್ಲ ಗೈಸ್, ಪಾಪರ್ ಆಗ್ಬಿಟ್ಟಿದೀವಿ. ಪ್ಯಾನ್ ಇವರ್ಸ್ ಅದ ಲೋಡ್ ಮಾಡಿಬಿಟ್ಟು ಪೂಜೆ ಮಾಡಿಸ್ತಾ ಇದೀವಿ. ಇಲ್ಲ ಅನ್ನಕ್ಕಾಗಲ್ಲ, ನಾವು ಊರೆಲ್ಲ ಸುತ್ಕೊಂಡ್ಬಂದಿದ್ದೀವಿ. ಸೊ ಇಲ್ಲೇನೋ ಅಂದರೆ ಯುದ್ಧಗಳೇ ಆಗಿಬಿಡ್ತವೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಇಗ್ನೋರ್ ಮಾಡಿ, ಇವೆಲ್ಲ ನಿನ್ನೆ ಕ್ಲೀನಾಗಿ ವಾಶ್ ಮಾಡಿದ್ನಲ್ಲ ನಮ್ಮ ಕಾರ್ನ. ಸೊ ಹಾಗಾಗಿ ಫುಲ್ ಪರಿಶ್ರಮ ಹಾಕಿ ಮಾಡಿರೋದಕ್ಕೆ ಅದರ ಪ್ರತಿಫಲ ಇದು. ಆ ಪ್ರತಿಫಲ ಅಲ್ಲಿದೆ, ಅದರ ಎಫೆಕ್ಟ್ಸ್ ಇದು. ಸೊ ಇಷ್ಟು ಬೆವ್ತ್ಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಫೈನಲಿ ನೋಡಿ, ಡ್ಯಾಡಿನೂ ಇದ್ದಾರೆ ಮನೆಯಲ್ಲಿ, ಆ್ಯಂಡ್ ನಮ್ಮ ಮಮ್ಮಿನೂ ಬಂದುಬಿಟ್ಟಿದ್ದಾರೆ. ಇವತ್ತು ಬಂದ ತಕ್ಷಣ ನನ್ನ ಕೆಲಸನ ನಮ್ಮ ಮಮ್ಮಿ ಮಾಡ್ತಿದ್ದಾರೆ. ಏನು ಹೇಳಿ ಗೈಸ್, ಮನೆಯಲ್ಲಿ ಪಾತ್ರೆ ತೊಳಿಯೋದೈತಲ್ಲ ಬುದ್ಧಿ ಮಗಂದು, ಫಲೇ ಟೈಮು ಹಿಡಿಯುತ್ತೆ, ಸೊಂಟ ನೋವು ಹೋಗ್ಬಿಡುತ್ತೆ. ಎಲ್ಲ ಪಾತ್ರೆ ತೊಳಿಯೋದು ಒಂದೇ ಅಂತಲ್ಲ, ಅಡುಗೆ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಇದ ಕಡೆ ನನ್ನ ಕೆಲಸನೂ ಮಾಡಿಕೊಂಡು ಆಗಲ್ಲ. ಆದ್ರೂ ಗುಡ್ಡೆ ಹಾಕಿಟ್ಟಿದ್ದೀನಿ. ಇಲ್ಲ ಅಷ್ಟೊಂದೇನಿರಲಿಲ್ಲ, ನೆನ್ನೆ ಈ ಫುಲ್ ಟಬ್ ಪಾತ್ರೆ ತೊಳೆದಿದ್ದೀನಿ. ಇವತ್ತು ಮಮ್ಮಿ ಬರೋಷ್ಟೊತ್ತಿಗೆ ನೆನ್ನೆ ಫುಲ್ಲು ಸಿಂಕ್ ಪಾತ್ರೆ ಆಗಿತ್ತು. ಆ್ಯಂಡ್ ನನ್ನ ಕಣ್ಣ ಅಪ್ಡೇಟು ಆಲ್ಮೋಸ್ಟ್ ಸರಿ ಇದೆ, ಆಲ್ಮೋಸ್ಟ್ ಏನು ಕಂಪ್ಲೀಟಾಗಿ ಸರಿಯಾಗಿದೆ. ಬಟ್ ಆದರೂ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಶೇಡ್ಸ್ ಹಾಕ್ಕೊಂಡಿದ್ದೀನಿ. ಒಂದೆರಡು ದಿನ ಹಾಕ್ಕೊಂಡಿದ್ರೆ ಸಾಕು, ಸೊ ಎಲ್ಲ ನಾರ್ಮಲ್ ಆಗಿದೆ ಕಣ್ಣು. ಬಟ್ ಹೇಳದ್ನಲ್ಲ, ಭಯ ಇರುತ್ತೆ ಒಳಗಡೆ ಮನೆಯವರು ಸುಮ್ಮನೆ ನನ್ನಿಂದ ಅವ್ರಿಗೆ ಸ್ಪ್ರೆಡ್ ಆದರೆ. ಇವತ್ತು ಫೈನಲಿ ನಮ್ಮ ಗಾಡಿಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಹೂವು ತರಬೇಕು, ಹಣ್ಣು ತರಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇಷ್ಟು ಡೆಡ್ಲಿ ಆಪೋಸಿಟ್ ಆಗಿದೆ ನೋಡ್ರಿ ನನ್ನ ಕಾಂಬಿನೇಷನ್ನು. ಇಲ್ಲಿ ನೋಡ್ರಿ ಬೆವ್ತ್ಬಿಟ್ಟು ಮಾರ್ಕ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ರಿ ಕನ್ನಡಕ ಹಾಕೊಂಡು ಏನು ಒಳ್ಳೆ ಪಾಶ್ ಬಾಯ್ ಥರ ಹೋಗ್ತಾ ಇದ್ದೀನಿ. ನೋಡಿದವ್ರು ಏನೇನು ಕೊಡ್ತಾರೆ ಹೇಳಿ ನನ್ನ. ಓಕೆ, ಸೊ ಗೈಸ್ ಪಟ್ಟಂತ ಸ್ನಾನ ಗಿನ ಎಲ್ಲ ಮಾಡಿ ಮುಗಿಸಿ ರೆಡಿ ಆಗಿದ್ದೀನಿ. ಆ್ಯಂಡ್ ಏನೇನು ತರಬೇಕಾಗಿತ್ತು ಪ್ರತಿಯೊಂದು ಎಲ್ಲ ತಂದಿದ್ದೀನಿ, ಎಲ್ಲ ರೆಡಿ ಆಗಿದೆ. ಪಟ್ಟ ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡೋಣ. ಆ್ಯಂಡ್ ಪೂಜೆ ಪ್ರತಿ ವರ್ಷನೂ ನೋಡ್ತಿರೋ ಹಂಗೆ ಆಲ್ಮೋಸ್ಟ್ 2 ವರ್ಷದಿಂದ. ಅದಕ್ಕೆ ಹೋದ ವರ್ಷ ಗಾಡಿ ತೊಗೊಂಡೆ, ಲೇಟಾಗಿ ಪೂಜೆ ಮಾಡಿದ್ವಿ. ಆ್ಯಂಡ್ ಹೋದ ವರ್ಷ ಕಾರ್ ತೊಗೊಂಡೆ, ಲೇಟಾಗಿ ಪೂಜೆ ಮಾಡಿದ್ವಿ. ಆ್ಯಕ್ಚುಲಿ ಈ ವರ್ಷದ ಏನೂ ತೊಗೊಂಡಿಲ್ಲ ಗೈಸ್, ಪಾಪರ್ ಆಗ್ಬಿಟ್ಟಿದ್ದೀವಿ, ಐ ಮೀನ್ ಆಗ್ಬಿಟ್ಟಿದ್ದೀನಿ. ಸೊ ಈ ವರ್ಷ ಒಂದು ಮಿಸ್ಸಿಂಗ್ ಹೊಸ ಅಡಿಷನ್ ಯಾವುದೂ ಆಗಿಲ್ಲ. ತೊಗೊಳಮ್ಮ ಗಾಡಿ, ಇಳಿಯಮ್ಮ ಗಾಡಿ, ಹೇಳಿರಿ ಗೈಸ್. ಪೂಜೆ ಸಾಮಾನು ಎಲ್ಲ ರೆಡಿ ಇದೆ. ಸೊ ಇದು ಧೂಳಾಗಿರೋದಷ್ಟೇ ಈ ಕವರು. ಗಾಡಿ ಚೆನ್ನಾಗಿ ಪಳ ಪಳ ಅಂತ ನೆನ್ನೆ ಹೊಳಿ ಹತ್ರ ತೊಡಸ್ಕೊಂಬಂದಿದ್ದೀನಿ. ಸೊ ಎಲ್ಲ ಅದನ್ನು ಇವಾಗ ಮನೆ ಮುಂದೆ ಪಾರ್ಕ್ ಮಾಡೋಣ ಅಂತ ಫೈನಲಿ ನಿಲ್ಲಿಸಿದ್ದೀವಿ. ಕುಂಕುಮ ಇಡ್ತಾ ಇದ್ದಾರೆ ಮಮ್ಮಿ, ಬರೀ ಇದಿಷ್ಟೇ ಈ ಮೂರೇ, ಅದು ಬೇರೆಯವ್ರದ್ದು ನಮ್ಮದಲ್ಲ. ಸೊ ಮಮ್ಮಿ ಕುಂಕುಮ ಇಡ್ತಾ ಇದ್ದಾರೆ, ನಾನು ಇನ್ನೇನು ಮಾಡಲಿ, ನಮ್ಮದೇನೂ ಇಲ್ಲ. ಸೊ ಮಮ್ಮಿ ಹೇಳೋ ಕೆಲಸ ಮಾಡ್ಬೇಕು ಇವಾಗ, ಮೋಸ್ಟ್ಲಿ ಹೂವು ಇಡು ಅಂತ ಹೇಳ್ತಾರೆ. ಹ್ಞೂ, ನನಗೆ ಗೊತ್ತು, ನನಗೆ ಹೇಳೋದು ಇಲ್ಲಿ ಕಟ್ಟೋದಕ್ಕೆ. ಹೂವು ಗಿವ ಎಲ್ಲ ಹಾಕಿದ್ದೀವಿ ನಮ್ಮ ಏವಿಟ್ರಿಗೆ, ನಮ್ಮ ಡಾಮಿಗೆ, ನಮ್ಮ ಆಶಿ. ಆ್ಯಂಡ್ ಈ ಸರಿ ಫಾರ್ ದ ವೆರಿ ಫಸ್ಟ್ ಟೈಮು, ಲಾಸ್ಟ್ ಟೈಮು ಅಷ್ಟೇ ನಾನು ಹಾಕಿರಲಿಲ್ಲ. ಪ್ಯಾನಿಯರ್ಸ್ ಅದ ಲೋಡ್ ಮಾಡಿಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ನಮ್ಮ ಕಾರ್ಗೆ ನಾಮಕರಣ ಮಾಡಬೇಕು ಹೇಳಿ, ಸಜೆಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹಾಕಿ ಕಾರ್ಗೆ ಏನಂತ ಹೆಸರಿಡಬೇಕು ಅಂತ. ಗೈಸ್ ಫೈನಲಿ ಪೂಜೆ ಎಲ್ಲ ಮುಗೀತು, ಅದು ರೀಲ್ಸ್ಗೆ ಅಂತ ಹೇಳ್ಬಿಟ್ಟು ಶಾರ್ಟ್ಸ್ ತಗೋತಾ ಇದೆ, ಅದಕ್ಕೋಸ್ಕರ ವ್ಲಾಗ್ ತೋರ್ಸೋಕ್ಕಾಗಲಿಲ್ಲ. ಪದ್ಧತಿ ರೌಂಡ್ ಹೋಗೋದು ಸ್ಟ್ಯಾಂಡ್. ಇವತ್ತು ಚೇಂಜ್ ಏನಪ್ಪ ಅಂದರೆ ಡ್ಯಾಡಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ ರೌಂಡ್ಸು, ಈ ಸರಿ ನಾನು ಹೋಗಲ್ಲ ಅಂತ. ಸೊ ನಮ್ಮ ಆಶಿನು ನಮ್ಮ ನೆಕ್ಸಾನು ಎರಡರಲ್ಲೂ ಡ್ಯಾಡಿನೇ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಮ್ಮಿನೇ ನಾನು ಹೋಗಿ ಅಂದರೆ ಬೇಡ ಬೇಡ ನೀನು ಹೋಗು ಅಂತಾರೆ. ಬಟ್ ಹೋದ ವರ್ಷ ಇರಲಿಲ್ಲ ಡ್ಯಾಡಿ, ನಂಗೆ ಕರೆಕ್ಟಾಗಿ ನೆನಪಿದೆ, ನಾನೊಂದು ರೀಲ್ ಮಾಡಾಕಿದ್ದೆ ಅದ್ರಲ್ಲಿ ನಾನು ನನ್ನ ಅಳಿಯ ಇದ್ದೀವಿ, ಡ್ಯಾಡಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸರಿ ಕಂಪ್ಲೀಟಾಗಿ ಡ್ಯಾಡಿ ನೀವೇ ಮಾಡಿಬಿಡಿ ಅಂತ ಹೇಳ್ತಿರಲ್ಲ. ಓ ವಾ, ಕಿತ್ತು ಬಿಡ್ತು. ಓ ಎಳ್ದಿದ್ದೆ ಬಂತು ಅಷ್ಟೇ ಪ್ಲೀಸ್. ಇವಾಗ ಅಷ್ಟೇ ನಮ್ಮ ಮಮ್ಮಿ ಹೇಳಿದ್ರು, ನೀವೇನಮ್ಮ ಮಾಡ್ತಿದ್ರಿ? ನಾನು ಡ್ಯಾಡಿಗೆಲ್ಲ ಹೇಳ್ಕೊಡ್ತಾ ಇದ್ದೆ. ಸರಿ ಆಗಿದ್ರೆ ಬಟ್ ಇಟ್ಸ್ ಓಕೆ, ಆಫ್ ಆಗಿರುತ್ತೆ. ಹ್ಞೂ, ಇವಾಗ ಸ್ವಲ್ಪ ಹ್ಞೂ ಗೈಸ್, ಫಸ್ಟ್ ಟೈಮು ಡ್ಯಾಡಿ ಪ್ಯಾನಿಯರ್ಸ್ ಜೊತೆಗೆ ಓಡಿಸ್ತಾ ಇರೋದು. ಅಷ್ಟು ಈಸಿಯಾಗಿ ಬ್ಯಾಲೆನ್ಸ್ ಸಿಗೋದಿಲ್ಲ, ಪ್ಯಾನಿಯರ್ಸ್ ಅಭ್ಯಾಸ ಇರೋದಲ್ಲ ಅದಕ್ಕೋಸ್ಕರ. ನೋಡಿ ಗೈಸ್, ನಮ್ಮ ಮಮ್ಮಿ ಡ್ಯಾಡಿ ಹೋಯ್ತವ್ರೆ. ಒಂದು ಮಾತು ಹೊರಟ್ಬಿಡಿ, ಒಂದು ಮಾತು ನನ್ನನ್ನು ಕರೀಲಿಲ್ಲ ಬಾರಪ್ಪ ಅಂತ, ಗೊತ್ತಾ ನಮ್ಮ ಡ್ಯಾಡಿ? ಸರಿ ಬಾರೆ ಅಂತ ನಮ್ಮ ಮಮ್ಮಿ ಮಾತ್ರ ಕರೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಗೈಸ್, ಇಷ್ಟೇ.
ಇವಾಗ ನಮ್ಮ ಸರದಿ ರೌಂಡ್ ಹೋಗುವುದು. ಲೆಟ್ಸ್ ಗೋ. ನನ್ನ ರೂಮಿಗೆ ಬಂದಿದ್ದೀವಿ ಇವಾಗ. ನಾನು ಕಂಪ್ಯೂಟರ್ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಮಮ್ಮಿ ಬಂದ ತಕ್ಷಣ ಒಂದು ರಿಯಾಕ್ಷನ್ ಕೊಟ್ಟರು, ಅದು ರೆಕಾರ್ಡ್ ಮಾಡಬೇಕಾಗಿತ್ತು. ಅದು ಇನ್ನೊಂದ್ಸರಿ ಕೊಡಮ್ಮ ಅಂತ ಹೇಳಿದ್ರೆ ಅದು ಆಗಲ್ಲ. ಅದು ಫಸ್ಟ್ ಟೈಮ್ ಬಂದಾಗಲೇ ಫ್ಲೋ. ಏನಕ್ಕೆ ಬಂತು ಅಂದರೆ ನೋಡಿರಿ, ಡಂಬಲ್ಸ್ ಇಟ್ಟಿದ್ದೀನಿ. ಡಂಬಲ್ಸ್ ಇಟ್ಟಿದ್ದು ನೋಡಿಬಿಟ್ಟು ಒಂದು ರಿಯಾಕ್ಷನ್ ಕೊಟ್ಟರು. ಹೆಂಗೆ ಕೊಟ್ಟರು ಅಂತೀರಾ? ಏನು ತಿನ್ನ ಮಾಡಿಬಿಡು ಅಂತಾರ ಅಂತ. ಬಟ್ ಮಾಡ್ತಾ ಇದ್ದೇವೆ ಒಂದು ಟೈಮಲ್ಲಿ. ಇವಾಗ ಒಂಚೂರು ಲೇಸಿನೆಸ್ ಜಾಸ್ತಿ ಆಗಿದೆ. ಬಟ್ ಒಂದು ಟೈಮಲ್ಲಿ ದಿನ ಬೆಳಗಾರ ಮಾಡ್ತಾ ಇದ್ದೆ. ಕೇಳಿ ನಮ್ಮ ಮಮ್ಮಿಗೆ, ಮಾಡ್ತಿರ್ಲಿಲ್ವ ನಮ್ಮ? ಬೆಳಗ್ಗೆ ಎದ್ದ ತಕ್ಷಣ ಮಾಡ್ತಾ ಇದ್ದೆ, ಸಾಯಂಕಾಲ ಮಾಡ್ತಾ, ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇದ್ದೆ ವರ್ಕೌಟು. ಹೆಂಗಿತ್ತೆ ಅಂದರೆ ಅವಾಗ ಹಂಗಿದ್ದೆ. ಇವೆಲ್ಲ ಹಾಳಾಗೋಗ್ಬಿಟ್ಟಿದ್ದೀನಿ. ಸುಮಾರು ಜನ ಕೇಳ್ತಿರ್ತೀರಾ ನನ್ನ ಪಿ ಸಿ ಸೆಟಪ್ ಏನು ಅಂತ. ಏನಮ್ಮ ಏನ ಹಾಂ, ತರ್ತೀನಿ ತರ್ತೀನಿ. ಸೊ ನೋಡಿ, ಇದೆ ನನ್ನ ಪಿ ಸಿ ಸೆಟಪ್ಪು, ಅದು ರೆಕಾರ್ಡಿಂಗ್ ಕ್ಯಾಮ್ರಾ. ಸೊ ಇಷ್ಟೇ ಇಲ್ಲಿ ಕುತ್ಕೊಳ್ಳೋದು. ಆ್ಯಂಡ್ ಅದೊಂದು ಚೇರ್ ಇದೆ, ಇದೆ ನನ್ನ ಹಾಸಿಗೆ. ಒಂದು ಫ್ಯಾನು ಇಷ್ಟೇ 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 ಇಷ್ಟೇ. ಆ್ಯಂಡ್ ಹೆಲ್ಮೆಟ್ಟು, ಗೋಪ್ರೋ ಎಲ್ಲ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಒಂದು ಲ್ಯಾಪ್ಟಾಪ್ ಇದೆ, ಅದು ಇಟ್ಟಿದ್ದೀನಿ. ಹೀರೋ ಬರೋ ಜಾಗದಲ್ಲೆಲ್ಲ ನಮ್ಮ ಮಮ್ಮಿ ಹೂ ಇಡ್ತಾವ್ರು ನೋಡಿ. ಚಿಕ್ಕ ಚಿಕ್ಕ ಜಾಗದ ಮನೇಲಿ ಹೂ ಇದೆ. ಆ್ಯಂಡ್ ಇವತ್ತು ಏನು ಮಾಡಿಬಿಟ್ಟೆ, ಲಾಸ್ಟ್ ಹೋಗ್ಬೇಕಾದ್ರೆ ಮಮ್ಮಿ ಹೇಳಿದ್ರು ಒಂದು ಎರಡು ಮೂರು ಕಡೆ ಕೇಳಿಬಿಟ್ಟು ಹೂವು ತಗೋ ಅಂತ. ಅತಿ ಬುದ್ಧು ಅಂದ್ಕೆ, ಒಂದು ಕಡೆ ಏನೋ ಕಾಣ್ತು ಅಂತ ಹೋಗಿ ತೊಗೊಂಡೆ. ಆಮೇಲೆ ಮುಂದೆ ಹೋಗಿ ನೋಡಿದಾಗ ತುಂಬ ಕಡಿಮೆಗೆ ಸಿಗ್ತಾ ಇತ್ತು. ನಾನು ತುಂಬ ಜಾಸ್ತಿ ಕೊಟ್ಟು ತೊಗೊಂಡೆ, ಯಾರೂ ನಮ್ಮ ಮಮ್ಮಿ ಬೈಲಿಲ್ಲ ಹೇಳಿದಾಗ. ಅದೊಂದು ಗ್ರೇಟ್. ಅದನ್ನು ನೋಡಿಬಿಟ್ಟೆ ನಮ್ಮ ಮಮ್ಮಿ ಕಮೆಂಟ್ಸ್ ಪಾಸ್ ಮಾಡಿದ್ದು. ಸದ್ಯಕ್ಕೆ ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಒಂದು ಫಂಕ್ಷನ್ ಇದೆಯಂತೆ, ಡ್ಯಾಡಿ ಹೇಳಿದ್ರು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ನಾವಿಲ್ಲ ಅನ್ನೋಕ್ಕಾಗಲ್ಲ, ನಾವು ಊರೆಲ್ಲ ಸುತ್ಕೊಂಬಂದಿದ್ದೀವಿ. ಸೊ ಇಲ್ಲೇ ನಾನು ನೋವು ಅಂದರೆ ಯುದ್ಧಗಳೇ ಆಗಿಬಿಡ್ತವೆ. ಸೊ ಅದಕ್ಕೋಸ್ಕರ ಸರಿ ಆಯಿತು, ರೆಡಿ ಆಗ್ತೀನಿ, ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಪ್ಲೇಸ್ ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಜಾಸ್ತಿ ಏನಾಯ್ತಮ್ಮ? ಬಾಟ್ಲ. ಸೊ ಜಾಸ್ತಿ ಏನು ದೂರ ಇರಲಿಲ್ಲ ಹತ್ರನೇ. ಸೊ ಅಷ್ಟೇ, ಇನ್ನೇನಿಲ್ಲ, ಹೋಗೋದು, ಫಂಕ್ಷನ್ ಅಟೆಂಡ್ ಮಾಡೋದು, ಬರೋದು. ಡ್ಯಾಡಿ ಫ್ರೆಂಡ್ ಫಂಕ್ಷನು, ನನ್ನ ಫ್ರೆಂಡ್ ಫಂಕ್ಷನ್ ಆಗಿದೆ. ಹೆಂಗೋ ಒಂದು ಗ್ಯಾಪಲ್ಲಿ ವ್ಲಾಗ್ ಮಾಡ್ಬೋದು, ಇಲ್ಲೆಲ್ಲ ಆಗಲ್ಲ. ಸೊ ಮುಗಿಸ್ಕೊಂಬಂದು ಸಿಗ್ತೀನಿ ನಿಮಗೆ. ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಾನ್ ವೆಜ್ ಊಟ ಗೈಸ್, ಸರಿಯಾಗಿತ್ತು, ಒಳ್ಳೆ ಮಸ್ತಾಗಿ ಅಂದರೆ ಮಸ್ತಾಗಿತ್ತು. ಯಾಕೆ ಹೇಳ್ತೀರಾ? ಅಲ್ಲಿ ತಲೆ ಕೆಡಿಸ್ಕೊಳ್ಳೋಲೆ, ತಲೆ ತಿರುಗೋಲೇ ಇತ್ತು. ಮಟನ್ ಬಿರಿಯಾನಿಲಿ ಇದ್ದಿದ್ದು ಆ ಚರ್ಬಿ, ಆ ಫ್ಯಾಟ್ ಪೀಸು ಮತ್ತೆ ಇರಿಸ್ತು, ಒಳ್ಳೆ ಮಜಾ ಬಂತು. ಭಾನುವಾರ ಅದ್ಭುತ. ಸಬ್ಸ್ಕ್ರೈಬರ್ಸ್ ಗೈಸ್, ಬಾಯ್. ಸೊ ಗೈಸ್, ವಾಪಸ್ ಮನೆಗೆ ಬಂದಿದ್ದೀನಿ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಧೂಳೆ ಹೊಡೆದಿರಲಿಲ್ಲ ಎಷ್ಟೊತ್ತು, ತಿಂಗಳುಗಳಾಗೋಯಿತ್ತು. ಅಟ್ಲೀಸ್ಟ್ ಈ ನೆಪ್ದಲ್ಲ ಧೂಳು ಹೊಡೆದ್ಬಿಟ್ಟು ಸ್ವಲ್ಪ ನಾಜೂಕಾಗಿ ಇಟ್ಕೊಂಡಿದ್ದೀನಿ. ಏನಿವೆ, ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಚೂರು ಫ್ರೆಶ್ ಅಪ್ ಆಗಿ ಸಿಗ್ತೀನಿ.